ಶರಣ ಅವ್ರಿಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅದರಂತೆ ಈ ನಮ್ಮ ನಾಟಕದಲ್ಲಿ ಬಸವರಾಜನ ಪಾತ್ರದಾಳಿಗೆ ಈಗ ಅವನ ಬರ್ತ್ಡೇ ಕೇಕ್ ಸಲುವಾಗಿ ಕೈಯಲ್ಲಿ ವೀಣೆ ನಿಡಿದು ಹಾಡುತ್ತ ಕುಳಿತರೆ ಸಾಕ್ಷಾತ್ ಸರಸ್ವತಿಯಂತೆ ಕಾಣುತ್ತಾಳೆ ನನ್ನ ಅತ್ತೆಗೆ. ಹೀಗಿರುವಾಗ ನಾನೇಕೆ ಹಾಡಲಿ? ನನ್ನ ಪರವಾಗಿ ನನ್ನ ಅತ್ತಿಗೆ ಹಾಡುತ್ತಾಳೆ ಅಲ್ವೇ ನನ್ನ ಮನಸ್ಸಿಗೆ. ನನ್ ಬರ್ತದೇನಾ? ನೀನು ಬರ್ತದೆ ತಾನೆ, ಹಾಗಿದ್ಮೇಲೆ ನೀನೇ ಹಾಡಬೇಕು. ಅತ್ತಿಗೆ, ತಾಯಿಗೆ ತನ್ನ ಮಗನ ಮೇಲೆ ಎಷ್ಟು ಹಕ್ಕು ಇರುತ್ತದೆಯೋ ಅಷ್ಟೇ ಹಕ್ಕು ನನ್ನ ಮೇಲೆ ಇದೆ. ಮಕ್ಕಳ ಶ್ರೇಯಸ್ಸೇ ತಾಯಿಯ ಶ್ರೇಯಸ್ಸು. ಅದಕ್ಕಾಗಿ ನೀವೇ ಹಾಡು ಹಾಡಮ್ಮ. ಇದೆಲ್ಲ ಬೇಕಾಗಿಲ್ಲ, ಹಾಡು ಅಂದ್ಮೇಲೆ ಹಾಡ್ಬೇಕು. ಅದಲ್ಲದೆ ನಿಮ್ಮ ಅಣ್ಣನವರು ಆರ್ಡರ್ ಆಗಿದೆ ಅಂದ್ಮೇಲೆ ಮುಗ್ದೋಯ್ತು. ನಿಮ್ಮ ಅಣ್ಣನಿಗೆ ನೀನು ಲಕ್ಷ್ಮಣ ತಮ್ಮ ಅಲ್ವೇ, ಹಾಗಿದ್ಮೇಲೆ ಹಾಡ್ಬೇಕು. ಹೌದಮ್ಮ, ಅಣ್ಣ ಶ್ರೀರಾಮಚಂದ್ರ, ನೀನು ಸೀತಾ ಮಾತೆ, ನಾನು ಮತ್ತು ಸುನೀಲ ಲಕ್ಷ್ಮಣ ಬರತ್ತಿದ್ದಂತೆ. ಆಯ್ತಮ್ಮ, ಪರವಾಗಿಲ್ಲ, ಒಂದು ಹಾಡಾಡಮ್ಮ. ತಿಂಗಳ ಬೆಳಗಿನ ಅಂಗಳದಲ್ಲಿ ಅರಳಿದ ಪ್ರೀತಿ ಸಂಚಾರ, ದೇವರ ಬಂದರೆ ನಾಚನೆ ಬೇಕು, ಸ್ವರ್ಗವೇ ನಮ್ಮ ಸಂಸಾರ. ನಮ್ಮೊಳಗೆ ನಮ್ಮ ಎದೆಯೊಳಗೆ, ನಮ್ಮೊಳಗೆ ನಮ್ಮ ಎದೆಯೊಳಗೆ ಆ ಸಾವಿರ ಕನಸಿದೆ, ನಮ್ಮೊಳಗೆ ಆ ನಿರ್ಮಲು ಪ್ರೇಮಿದೆ. ತಂದೆ ನಮ್ಮ ತಂದೆಯೋ ನಮ್ಮ ದೇವನೋ, ಕೋಟಿ ಜನ್ಮ ಬಂದರೂ ಕೋಟಿ ಗೊಬ್ಬರು. ತಿಂಗಳ ಬೆಳಗಿನ ಅಂಗಳದಲ್ಲಿ ಅರಳಿದು ಪ್ರೀತಿ ಸಂಚಾರ, ದೇವರ ಬಂದರೆ ನಾಚನೆ ಬೇಕು, ಸ್ವರ್ಗ ನಮ್ಮಯ ಸಂಸಾರ. ಮಾತಿಗೆ ನಳಿಯೋ ರಾಮನ ದೇವ, ಆದರ ಕೃಷ್ಣನ ಪ್ರೇಮ, ಕಾಲದನು
ಸಂತತಿಯೇಗರು ಮೊದಲ ಮನಸ್ಸು ನಮ್ಮ ನಮ್ಮ ಅಣ್ಣನ ಕೈ ತುತ್ತು ನಮ್ಮ ಅಮ್ಮನ ಕೈ ತುತ್ತು ಇಲ್ಲಿ ಪ್ರೀತಿಯ ಸಂಪತ್ತು ಇಲ್ಲಿ ಪ್ರೀತಿಯ ಸಂಸತ್ತು ರಭ್ಯಗಳ ಕೌಲಲ್ಲಿ ಅಂಗಳಿಗೆ ಬೆಳಕು ಅಂಗಲಲ್ಲಿ ಕೌಲಲ್ಲಿ ನಮ್ಮ ಗಡ್ಡಿಗೆ ಬೆಳಕು la 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 ಅಪ್ಪರ ಮತ್ತೆ ಬರ್ತೆ ಎಲ್ಲ ಮಾಡ್ಕೊಂಡ್ರಿ ಮತ್ತ ನಮ್ಗೆ ಏನ್ರಿ ಅದೇನ್ರಿ ಪಾರ್ಟಿ ಗಿಟಿ ಬರ್ತಾರೆ ಪಾರ್ಟಿ ಅಲ್ಲಿ ಬಿಂಗೋಳ ದಾಬಕ ಬಿಂಗೋಳ ದಾಬಕ ದಾಬಕ ಮನೋರ್ ದಾಬಕ ಕಡಿಮೆ ಮನೋರ್ ದಾಬಕ ಬರ್ತೇನೋ ಮೊದಲ ನಿಂಗಪ್ಪ ಏನು ತಂದೆ ಎಷ್ಟಂದ ಹೇಳ್ತಿದ್ದಾಳೆ ಸಾಕಮ್ಮ ನಾ ತಂದೆ ತೋರ ಮೊದಲ ಅಕ್ಕಿ ತೊಳಕ ಹೋಗ್ಬೇಡಿ ಮೊದಲ ನಮಸ್ಕಾರ ಬಸವರಾಜ್ ನಮಸ್ಕಾರ ಜಗನ್ನಾಥ್ ಹಲೋ ಬಸವರಾಜ್ ತೆಗೆದಕ ಬಸವರಾಜ್ ಇದು ನನ್ನ ಪ್ರೆಸೆಂಟೇಶನ್ ಏಯ್ ನಿನ್ನಂತ ಅವನ ಕೈಯಿಂದ ಪ್ರೆಸೆಂಟೇಶನ್ ತೆಗೆದುಕೊಂಡು ಜೀವನ ಸಾಗಿಸುವಷ್ಟು ಕಡು ಬಡತನ ನನಗಿನ್ನೂ ಬಂದಿಲ್ಲ ಆ ಕಾಲ ಬಂದಾಗ ನಿನ್ನ ಪ್ರೆಸೆಂಟೇಶನ್ಗಾಗಿ ಕಾಯುತ್ತ ಕುಳಿತಿರ್ತೇನೆ ಬಸವರಾಜ್ ಅವರ್ಯಾರೆಂದು ನಿನಗೆ ಚೆನ್ನಾಗಿ ಗೊತ್ತೇನೋ ಗೊತ್ತು ಅಣ್ಣ ಇವನು ಯಾರು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಊರಲ್ಲಿ ಸಂಭಾವಿತನಂತೆ ಸೋಂಗು ಹಾಕಿ ಹೊಂಚು ಹಾಕಿ ಮಿಂಚಿನಂತೆ ಅಬಲೆ ಆದ ಹೆಣ್ಣು ಮಕ್ಕಳ ಮೇಲೆ ಏರಿ ಹೋಗುವ ದೂರ್ತ ಇವನೇ ಎಂದು ನನಗೆ ಚೆನ್ನಾಗಿ ಗೊತ್ತು ಒಂದು ಅಮಾಯಕ ಹೆಣ್ಣಿನ ಮೇಲೆ ಮಾನಭಂಗ ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣಾದ ಪಾಪಿ ಇವನೇ ಎಂದು ನನಗೆ ಚೆನ್ನಾಗಿ ಗೊತ್ತು ಅಣ್ಣ ಇವನ ಪರಿಚಯ ಇಷ್ಟು ಸಾಕು ಅಥವಾ ಇನ್ನೂ ಬೇಕು ಬಸವರು ನೀ ಹೇಳುವ ಜಗಣ್ಣ ಇವನಲ್ಲ ನನ್ನ ಬಾವಿಯ ಪತ್ನಿ ಅಣ್ಣ ಅರ್ಥಾರ್ಥ ನನ್ನ ಭಾವ ಏನ್ ಹೇಳ್ತಾ ಇದ್ರ ನೀವು ಏನ್ ಹೇಳ್ತಾ ಇದೀಯ ಎಲ್ಲರಿಗೂ ಬೇಡವಾದ ಹೆಣ್ಣಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದೀಯಲ್ಲ ಏ ನಿನ್ನ ತಲೆ ಏನಾದ್ರೂ ಕೆಟ್ಟಿದೆ ಏನು ತಲೆ ನನಗೆ ಕೆಟ್ಟಿಲ್ಲ ಅಂತೀಯ ನಿಮಗೆ ಕೆಟ್ಟಿದೆ ಮನೆಯಲ್ಲಿ ಬೆಳೆದು ನಿಂತ ಮೈದುನರನ್ನು ಮದುವೆ ಮಾಡದೆ ಅಣ್ಣ ನೀನು ನೀರಿನಂತೆ ಹಣವನ್ನು ಚಕ್ಕಂದು ಮಾಡ್ತಾ ಇದ್ದೀರಿ ಅದಕ್ಕಾಗಿ ನನಗೆ ಬೇಕಾದ ಹೆಣ್ಣನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೇನೆ ಇದರಲ್ಲಿ ನನ್ನದೇನು ತಪ್ಪಿದೆ ಅತ್ತಿಗೆ ಮಾಡ್ತಾ ಖರ್ಚು ಮಾಡ್ತಾ ಚಿಕ್ಕದ ಮಾಡ್ತಾ ಇದ್ದೀರ ಅಂತ ಎಷ್ಟೊಂದು ಚೆಂದಾಗಿ ಹೇಳ್ತಾ ಇದ್ದೀಳು ನಿನಗೆ ಒಂದಿಷ್ಟ ಮನಸ್ಸಾಕ್ಷರದು ಇದೆ ಏನು ಅತ್ತಿಗೆ ನನ್ನ ಮದುವೆ ಆಗಲು ಎದುರಿಗೆ ನನ್ನ ಕಪಾಳಿಗೆ ಹೊಡೆದೇನು ತಿರುಗಿ ನಾನು ನಿನಗೆ ಹೊಡೆದರೆ ನಿನ್ನ ಗತಿ ಅದೋ ಗತಿ ಆಗ್ತಿತ್ತು ಸುರಿದ ಯಾರು ಎದುರಿಗೆ ನಿಂತು ಈ ರೀತಿ ಮಾತನಾಡುತ್ತಿರುವೆ ಎಂದು ಸ್ವಲ್ಪ ವಿಚಾರ ಮಾಡಿ ಮಾತನಾಡ ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ
ಅಣ್ಣ ಅತ್ತಿಗೆ ಎದುರು ನಿಂತು ಮಾತನಾಡುತ್ತಿದ್ದೆಂಬ ಅರಿವು ನಿನಗಿರಲಿ. ನೋಡು ಸುನಿಲ, ಈ ಸಂಬಂಧ ನಮಗೊಪ್ಪಿಗೆ ಇಲ್ಲ. ಈ ಕಟುಕನ ಮನೆ ಹೆಣ್ಣನ್ನು ನನ್ನ ಮನೆಯ ಸೊಸನ್ನಾಗಿ ಸ್ವೀಕರಿಸಲಾರೇನು? ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಮದುವೆ ನಮಗೆ ಒಪ್ಪಿಗೆ ಇಲ್ಲ, ಇಲ್ಲ, ಇಲ್ಲ. ವಯಸ್ಸಿಗೆ ಬಂದ ನನಗೆ ಮದುವೆ ಹಕ್ಕು ಇಲ್ಲ ಎಂದು ನಿಮ್ಮೆಲ್ಲರ ಅಭಿಪ್ರಾಯವಾದರೆ ನಿಮ್ಮ ಯಾರ ಒಪ್ಪಿಗೆ ಅವಶ್ಯಕತೆಯು ನನಗೆ ಬೇಕಾಗಿಲ್ಲ. ಒಪ್ಪಿದರೆ ಒಳಿತು, ಒಪ್ಪದಿದ್ದರೆ ಸುವರ್ಣನ್ನು ರಜಿಸ್ಟರ್ ಮುಖಾಂತರ ಮದುವೆ ಆಗುತ್ತೇನೆ. ತಿಳಿಯುತ್ತೆ? ಬೇಡ ಸುರಿಲ್ಲ, ನಿಮ್ಮಣ್ಣ ತಮ್ಮಂದರು ಹೊಂದಿಕೊಂಡಿದ್ದರೆ ಸಾಕು, ನಮ್ಮಿಂದ ನೀವು ಬೇರಾಗುವುದು ಬೇಡ. ಏ ಜಗನ್ನಾಥ್, ಈ ಹೊಲಸು ತುಂಬಿದ ಕೈಗಳಿಂದ ತಂದ ಈ ನಿನ್ನ ಪ್ರೆಸೆಂಟೇಶನ್ ನನ್ನ ಕಾಲಲ್ಲಿರುವ ಚಪ್ಪಲಿಗೆ ಸಮಾನ. ಮರ್ಯಾದೆ ಕೊಟ್ಟು ಹೇಳುತ್ತೇನೆ, ಇದನ್ನು ತೆಗೆದುಕೊಂಡು ಹೋಗಿ ದಾರಿಯಲ್ಲಿರುವ ಭಿಕ್ಷುಕರಿಗೆ ಕೊಡು. ಅವನೇನೆಂದು ಕೇಳಿದರೆ ಒಂದು ಸುಂದರವಾದ ಸಂಸಾರವನ್ನು ಹಾಳು ಮಾಡಿದನೆಂದು ಹೇಳು. ಆ ಭಿಕ್ಷುಕ ಸಂತೋಷದಿಂದ ತೆಗೆದುಕೊಂಡರೆ ಒಳ್ಳೆಯದು, ಇಲ್ಲವಾದರೆ ಅವನ ಪಾದದಲ್ಲಿರುವ ಪಾದ ರಕ್ಷಗಳನ್ನು ತೆಗೆದುಕೊಂಡು ಎರಡೇ ಹಣೆಗೆ ಚಚ್ಚಿಕೊಂಡು ಹಣೆಯಲ್ಲಿ ರಕ್ತ ಸೋರಿಸಿಕೊಳ್ಳುತ್ತಾ ಮನೆಗೆ ಓಡಿ ಹೋಗು. ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಯು ಮಸ್ಟ್ ಯು ಕೆಟ್ಟ ಎಲ್ಲರೂ ಶಾಂತಿಕೋ ಬಸವರಾಜ ಸಮಾಧಾನ. ಎಷ್ಟೇ ಆದರೂ ಸುನಿಲ ನಮ್ಮ ಒಡ ಹುಟ್ಟಿದವನು, ಮೇಲಾಗಿ ಅವನ ಮದುವೆ ವಿಚಾರವಾಗಿ ಕೇಳುತ್ತಿದ್ದಾನೆ. ಅವನಿಗೆ ಯಾವ ರೀತಿ ಶಬ್ದಗಳನ್ನು ಆಡಬೇಡಪ್ಪ, ಆಡಬೇಡ. ಇಂತಹ ಚಿಕ್ಕ ವಿಷಯಕ್ಕೆ ಏಕಪ್ಪ ಜಗಳ ಮಾಡೋದು? ಸಮಾಧಾನ ಮಾಡ್ಕೊಳ್ಳಪ್ಪ, ಮುಂದೆಲ್ಲ ವಿಚಾರ ಮಾಡಿದ್ರಾಯ್ತು, ನೀನ್ ಮಾತ್ರ ಸಮಾಧಾನ ಮಾಡ್ಕೊ. ಸಮಾಧಾನ ಎಲ್ಲಿದೆ ಅತ್ತಿಗೆ? ಸಮಾಧಾನ ಸಮಾಧಾನ ಎನ್ನುವ ನಾಲ್ಕು ಅಕ್ಷರಗಳು ಮಕ್ಕಳೆಂದು ಪ್ರೀತಿಯಿಂದ ಸಾಕಿ ವಿಷ ಹಾಕದೆ ಹಾಲುಣಿಸಿ ದೊಡ್ಡವರನ್ನ ಮಾಡಿದ ಈ ಕರುಣಾಳು ಮೂರ್ತಿಯಲ್ಲಿ ಅಡಗಿದೆಯಪ್ಪ ಸಮಾಧಾನ. ತಮ್ಮಂದಿರನ್ನೇ ತನ್ನ ಮಕ್ಕಳೆಂದು ತಿಳಿದು ಜೋಪಾನ ಮಾಡಿದ ಈ ಹೃದಯವಂತನಲ್ಲಿ ಅಡಗಿದೆಯಪ್ಪ ಸಮಾಧಾನ. ಮೈದುನರನ್ನೇ ತನ್ನ ಮಕ್ಕಳೆಂದು ತಿಳಿದು ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಗರತಿ ಎಂಬ ಕುಂಕುಮನಿಟ್ಟ ನಿನ್ನಂತ ನಾರಿಯರ ಹೃದಯದಲ್ಲಿ ಅರಗಿದೆಯೆಂಬ ಸಮಾಧಾನ. ಇಂಥ ವಿಶಾಲ ಹೃದಯದವರನ್ನು ಬಿಟ್ಟು ಇಲ್ಲಿ ನಿಂತಿದ್ದನ ನೋಡುವ ಅತ್ತಿಗೆ ಕಲ್ಲಿನಂತೆ. ಅನ್ನ ಬಿಟ್ಟು ಜೋಪಾನ ಮಾಡಿದವರಲ್ಲಿ ಬಿಟ್ಟು ಅದು ಯಾವಳು ದಾರಿ ಹೋಗೋರ ಮಾತು ಕಟ್ಟಿಕೊಂಡು ಒಡ ಹುಟ್ಟಿದವರ ವಿರುದ್ಧ ಬಿದೂರಿ ಮಾಡುವ ಇಂಥ ಕಟುಕಲಿಗೆ ಎಲ್ಲಿಂದ ಬರಬೇಕು ಅತ್ತಿಗೆ ಸಮಾಧಾನ? ರೀ ಮಿಸ್ಟರ್, ಎಷ್ಟೇ ಹೇಳ್ತಿರುವುದು, ಇಲ್ಲಿಂದ ಹೊರ ಹೋಗ್ತಿರೋ ಅಥವಾ ಹೊರ ತಪ್ಪಿಸಬೇಕೋ? ನಿಂಗಪ್ಪ, ಏ ನಿಂಗಪ್ಪ, ನಿಲ್ಲೋ ಬಸ್ಯ. ನಿನ್ನಂತ ಒಬ್ಬ ಕೇವಲ ಮನುಷ್ಯನಿಂದ ಹೊರ ತಪ್ಪಿಸಿಕೊಂಡು ಹೋಗಲು ನಾನೇನು ಬಿಕಾರಿಯಲ್ಲ. ಹೋಗುವ ಮೊದಲು ಒಂದು ಮಾತನ್ನು ನೆನಪಲ್ಲಿಟ್ಟುಕೋ, ಬಸವರಾಜ್ ಹೊರ ತಪ್ಪುವುದು ನಿನಗೀಗ ಸುಲಭದ ಕೆಲಸ. ಆದರೆ ಇದೇ ನನಗೆ ಉಂಟಾದ ಪರಿಸ್ಥಿತಿ, ಒಂದಲ್ಲ ಒಂದು ದಿನ ನೀವು ಉಂಟಾವುದು ಮಾಡದಿದ್ರೆ ನನ್ನ ಹೆಸರು ಜಗನ್ನಾಥ್ ಅರಿಯಲ್ಲ, ಜಗನ್ನಾಥ್ ಅರಿಯಲ್ಲ. ಹೋದಾಗಿ ಹೋಗ ಜಗನ್ನಾಥ್.
ಇಲ್ಲಿಯೇ ನಿಲ್ಲರಿ. ಇವನೇನು ಮಾಡುವೆನೆಂದು ನಾನು ನೋಡಿಕೊಳ್ಳುತ್ತೇನೆ. ಅಣ್ಣ, ಹಿರಿಯನಾದ ನಿನಗೊಂದು ಮಾತು ಕೇಳಬೇಕೆಂದು ನನ್ನ ಆಸೆ. ನಾನು ನಿನ್ನ ತಮ್ಮ ನಿಜವಾದರೆ ನಾನೀಗ ಪ್ರೀತಿಸುತ್ತಿರುವ ಈ ಸುವರ್ಣನು ನನ್ನ ಮಡದಿಯಾಗಿ ಈ ಮನೆಯ ಸೊಸೆಯಾಗಿ ಬರಬೇಕೆಂದು ನನ್ನ ಆಸೆ. ಈ ನನ್ನ ಆಸೆಗೆ ಯಾರಾದರೂ ವ್ಯತಿರಿಕ್ತವಾಗಿ ನಡೆದಂತೆ ಆದರೆ ಇಲ್ಲಿವರೆಗೆ ಸಹೋದರನಾಗಿದ್ದ ನಾನು ನಿಮ್ಮ ಸಹೋದರತ್ವದ ಸಂಬಂಧವನ್ನು ಕಳೆದುಕೊಂಡು ನಿಮ್ಮ ಯಾರ ಒಪ್ಪಿಗೆ ಅವಶ್ಯಕತೆ ಇಲ್ಲದೆ ಸುವರ್ಣನನ್ನು ರಿಜಿಸ್ಟರ್ ಮ್ಯಾರೇಜ್ ಆಗಿ ಬರುತ್ತೇನೆ. ಅದಕ್ಕಾಗಿ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ ಅಣ್ಣ, ಹೇಳಿ ಅಣ್ಣ. ಸುನಿಲ, ನೀವಿಬ್ಬರೂ ನನ್ನ ತಪ್ಪದಿರಲ್ಲ. ನನ್ನ ಮಕ್ಕಳ ಸಮಾನತೆಯ ದೃಷ್ಟಿಯಲ್ಲಿಟ್ಟು ತಾಯಿಲ್ಲದ ತಪ್ಪಲಿಗಳಾದ ನಿಮ್ಮದು ಸಲುಹಿ ದೊಡ್ಡವರನ್ನಾಗಿ ಮಾಡಿ, ವಿದ್ಯಾವಂತರಾದ ನಿಮ್ಮದ ನೋಡಿ ಮಕ್ಕಳ ಬಂಜಡಲಿನ ತಾಪವನ್ನು ಸಹಿಸಿಕೊಳ್ಳು. ಆದರೆ ಅಣ್ಣ ನಮ್ಮ ಮಮತೆಯನ್ನೇ ಮರೆತು ಈ ದಾರಿ ತಪ್ಪಿ ನಡೆದ ಹೆಣ್ಣಿನ ಗುಲಾಮನಾಗಿ ಹೆಣ್ಣೇ ಹೆಚ್ಚೆಂದು ತಿಳಿದು ಅಣ್ಣ ತಮ್ಮಂದಿರ ಕರುಳ ಸಂಬಂಧವನ್ನೇ ಕಿತ್ತೆಸೆಯುತ್ತೇನೆಂದು ಹೇಳುತ್ತಿರುವಾಗ ನಿನ್ನ ಮದುವೆಗೆ ಹೋಗುವ ದಾರಿಯಲ್ಲಿ ದಾರಿಕಾರರಂತೆ ನಿನ್ನ ತಲೆಯ ಮೇಲೆ ಮಂಗಲಾಕ್ಷತೆ ಹಾಕುವ ಭಾಗ್ಯವನಾದರೂ ಕಲ್ಪಿಸಿಕೊಡಪ್ಪ. ಸುನಿಲ, ಯಾರು ಇಲ್ಲದ ತಪ್ಪಲಿಗಳ ಹಾಗೆ ನಮ್ಮೆಲ್ಲರನ್ನು ಬಿಟ್ಟು ಮಾತ್ರ ಮದುವೆಯಾಗಬೇಡ ಸುನಿಲ, ಮದುವೆಯಾಗ ಇಷ್ಟು ಮಾತ್ರ ನಿನ್ನಲ್ಲಿ ಬೇಡಿಕೊಳ್ಳುವೆ ಸುನಿಲ. ಸ್ವಾಮಿ, ದುಃಖವನ್ನು ಸಹಿಸಿಕೊಂಡು ಸುಮ್ಮನೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟುಬಿಡ್ರಿ, ಈ ಮದುವೆಗೆ ಒಪ್ಪಿಗೆ ಕೊಟ್ಟುಬಿಡಿ. ನೋಡಿದೇನೋ ಸುನಿಲ, ಪರಮೇಶ್ವರನ ಗುಣವನ್ನೇ ಹೊಂದಿರುವ ಈ ಶಾಂತ ಮೂರ್ತಿಯ ಮನಸ್ಸು ಕರಗಿ ಕಣ್ಣೀರಿನ ರೂಪದಲ್ಲಿ ಇರುವಂತೆ ಮಾಡಿದೀಯಲ್ಲ. ನೀಜೋ ನಿಜವಾಗಲೂ ಮನುಷ್ಯನೇ ಅಲ್ಲ, ರಾಕ್ಷಸ. ಈ ಶಂಕರನ ಕಣ್ಣೀರಿನ ಹೊಳೆಯೇ ನಿನ್ನ ಮುಂಬಾಳಿಗೆ ದುಃಖದ ಸಾಗರವಾಗಿ ಪರಿಗಣಿಸಬಹುದು. ಆಗ ಗೊತ್ತಾಗುವುದು ಒಂದೇ ರಕ್ತದಿಂದ ಹರಿದು ಬಂದವರ ತಾಪದ ಬೇಗೆ ಏನೆಂಬುದು ಎದ್ದು. ಅಣ್ಣ, ಚಿಕ್ಕವನಾದ ನಾನು ನಿನ್ನ ಬಾಳು ಬಂಗಾರವಾಗಲಿದ್ದು ಹೇಳುತ್ತೇನೆ ಹೊರತು ನಿನ್ನ ಮೇಲಿನ ದ್ವೇಷದಿದ್ದಲ್ಲಣ್ಣ. ಇದನ್ನು ನಡೆಸಿಕೊಂಡು ಹೋಗುವುದು ಬಿಡುವುದು ನಿನ್ನಿಷ್ಟ ಅಣ್ಣ. ಅಲ್ಲ, ಇವ್ ಅಡ್ಡ ಅಣ್ಣ ತಂಗಿ ಕೂಡಿ ಇಷ್ಟ ಜೋಕರ್ ಬಂದ ಬಂದು ಸುಮ್ ಚಂದ ಹಾಗೋದ್ ಮುಗಿತಿದ್ವು, ಬಂದೆಲ್ಲ ಹಾ ಮಾಡಿದ್ರು. ಆ ಸುನಿಲಪ್ಪ ಗಂಡ ಸುವರ್ಣಕ ನಿತ್ತೊಳಗೆ ಇದ್ದವ್ ನಿತ್ತಂಗ ಬಾಳ ಹೋಗಿನ ಬಾಳ ನೋಡ್ತಾಳ ಮಗ. ನಮಗೆ ಬೇಕು ಬಾ, ನಮ್ ಸುಮ್ಮನಿ ಸರ ಬಾ ಹೋಮಿ ಏ ಅವನಿಗೆ ಬಾಳ ಹೋಮ. ಮನಸ್ಸಿಗೆ ಏಕೋ ತುಂಬಾ ಬೇಸರವಾಗ್ತಾ ಇದೆ, ಹೊರಗಡೆ ಸುತ್ತಾಡ್ಕೊಂಡು ಬರೋಣವೇ, ಬಾಣ ಹೋಗೋಣ. ಪರಮೇಶ್ವರ, ನಾನು ಕಟ್ಟಿಕೊಂಡಿದ್ದ ಆ ಶಹಾಗೋಪುರದ ಅಡಿಗಲ್ಲೇ ಸಡಿಲುವ ಸಂದರ್ಭವನ್ನೇ ಯಶಸ್ವಿಯ ದೇವ, ಈ ಹಿಂದೆ ಜಗನ್ನಾಥನ ತಂದೆ ಮೇಲಿದ್ದ ಒಂದು ಕೇಸನ್ನು ಪರಿಹರಿಸೋದಕ್ಕಾಗಿ ಒಂದು ಸುಳ್ಳನ್ನು ಹೇಳಿದೆ, ಆ ಜಗನ್ನಾಥನ ತಂದೆಗೆ ಮರಣ ದಂಡನೆ ಆಗುವಂತೆ ಮಾಡಿದ್ದೆ. ಅದೇ ಸೀಟ್